ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಎಸ್, ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ಸ್ ಅನೌನ್ಸ್ ಆಗಿದೆ. ಎಲ್ಲ ಸ್ನೇಹಿತರದ್ದು ಒಂದೇ ಪ್ರಶ್ನೆ ಏನು ಅಂದರೆ, ಯಾವಾಗ ಎಕ್ಸಾಮ್ಸ್ ಅನೌನ್ಸ್ ಆಗುತ್ತೆ, ಯಾವಾಗ ಎಕ್ಸಾಮ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರಿ. ಅದಾದ ನಂತರ ಎಕ್ಸಾಮಿನ ಡೇಟ್ ಅನೌನ್ಸ್ ಆಯಿತು. ಈಗ ಆ ಒಂದು ಸ್ಟ್ರಾಟಜಿ ಪ್ಲ್ಯಾನ್ ಮಾಡುವಂಥ ಅಥವಾ ಹೇಗೆ ಈ ಒನ್ ಮಂತಲ್ಲಿ ಕವರ್ ಮಾಡೋದು ಮೇಡಮ್, ಇದನ್ನು ಏನನ್ನು ಓದಬೇಕು, ಯಾವುದು ಓದೋದು ಹೆಚ್ಚು ಸೂಕ್ತ, ಹಳೆ ಕ್ವೆಶನ್ ಪೇಪರ್ಸ್ಗಳು ಎಲ್ಲಿ ಸಿಗುತ್ತೆ, ಹೀಗೆ ಒಂದಷ್ಟು ಪ್ರಶ್ನೆಗಳು ತಲೆಯಲ್ಲಿರುತ್ತೆ. ಹೊಸದಾಗಿ ಎಕ್ಸಾಮ್ ಬರೀತಾ ಇರೋರಿಗೆ ಒಂದಷ್ಟು ಗೊಂದಲ, ಏನು ಓದೋದೇನನ್ನ. ಎಸ್, ಎಲ್ಲ ಸ್ನೇಹಿತರಿಗೋಸ್ಕರ ಈ ಒಂದು ಮಾಹಿತಿ. ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕೋಆಪರೇಷನ್ ಲಿಮಿಟೆಡ್ KPTCL ಎಕ್ಸಾಮ್ 2022 ಏನು ಓದಬೇಕು, ಎಷ್ಟು ಓದಬೇಕು ಅನ್ನೋ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ದಾವೆ. ನೋಡೋಣ ಹಾಗಿದ್ರೆ ಏನು ಮತ್ತು ಎಷ್ಟು ಓದಬೇಕು ಅನ್ನೋದಕ್ಕೆ ಇಲಾಖೆಯೇ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಹೇಳಿದೆ. ಹಾಗಿದ್ರೆ ನೋಡಿ ಏನನ್ನು ಓದಬೇಕು. ಅಸಿಸ್ಟೆಂಟ್ ಇಂಜಿನಿಯರ್ ಆಪ್ಟಿಟ್ಯೂಡ್ ಟೆಸ್ಟ್ ಎಲೆಕ್ಟ್ರಿಕ್. ಓಕೆ, ನೀವು ಏನು ಓದಬೇಕು, ನಿಮಗೆ ಎಷ್ಟು, 100 ಅಂಕಗಳಲ್ಲಿ 75 ಅಂಕಗಳು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU ಸಿಲೆಬಸ್ಸನ್ನು ನಾವು BE ಸಿಲೆಬಸ್ ಎಲೆಕ್ಟ್ರಿಕಲು ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಸಿಪ್ಲಿನ್ಸ್ ಈ ಸಿಲೆಬಸ್ಸನ್ನು ಓದಬೇಕು. 75% ಇದು ಕವರ್ ಆಗ್ತದೆ. ಸೊ ಹಾಗಾಗಿ ಇದನ್ನು ಓದಿ. ನೆಕ್ಸ್ಟು 25 ಮಾರ್ಕ್ಸಿಗೆ ಜನರಲ್ ಅವೇರ್ನೆಸ್ಸು ಮತ್ತು ಆಪ್ಟಿಟ್ಯೂಡಿನ ಪ್ರಶ್ನೆಗಳಿರ್ತದೆ. ಸೊ ಜನರಲ್ ಅವೇರ್ನೆಸ್ ಆಪ್ಟಿಟ್ಯೂಡಿನ ಪ್ರಶ್ನೆಗಳಿಗೆ ನೀವು ಏನೇನು ಓದಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ಸೊ ಹಾಗಾಗಿ ಇಲ್ಲಿ 75 ಅಂಕಗಳಿಗೆ VTUನ ಸಿಲೆಬಸ್ಸು BE ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಸಿಪ್ಲಿನ್ಗಳನ್ನು ಓದಬೇಕು ಅನ್ನುವಂಥದ್ದು. ಆ್ಯಂಡ್ 75 ಅಂಕ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮನ್ನು ಬರೀತಾ ಇರ್ತಕ್ಕಂಥ ಸ್ನೇಹಿತರು, ಅಗೇನ್ VTUವಿನ ಸಿಲೆಬಸ್ ಇರ್ತದೆ BE ಸಿವಿಲ್ಲು. ಇಲ್ಲಿ 75 ಅಂಕ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಸಿಲೆಬಸ್ ಎಂದಿದ್ದರೆ, ಇನ್ನು 25 ಜನರಲ್ ಅವೇರ್ನೆಸ್ಸು ಮತ್ತು ಆಪ್ಟಿಟ್ಯೂಡ್ ಇರ್ತದೆ. ಅಂದರೆ ನಿಮ್ಮ ಮೋಸ್ಟ್ ಸಿಲೆಬಸ್ಸು ನೀವು ಯಾವ ಎಕ್ಸಾಮಿಗೆ ಅಪ್ಲೈ ಮಾಡಿದ್ದೀರಿ ಅನ್ನೋದ್ರ ಮೇಲೆ ನಿಮಗಿರ್ತದೆ. ಆಯಿತಾ. ಆ್ಯಂಡ್ ನೆಕ್ಸ್ಟ್ ಬಂದು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಾನಿಕ್. ಜೂನಿಯರ್ ಇಂಜಿನಿಯರ್ ಆಪ್ಟಿಟ್ಯೂಡ್ ಟೆಸ್ಟಿನ ಸಮೇತ ನೋಡಿ, ಇಲ್ಲೂ ಕೂಡ 75 ಮಾರ್ಕ್ಸ್ಗಳು ಡಿಪ್ಲೊಮಾ ಸಿಲೆಬಸ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಡಿಸಿಪ್ಲಿನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಾಲಜಿಕಲ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಎಸ್, ಕರ್ನಾಟಕ ಸರ್ಕಾರದ ಪಠ್ಯಕ್ರಮವನ್ನು ಆಧರಿಸಿ ನಿಮಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. 75 ಅಂಕಗಳಿಗೆ ಡಿಪ್ಲೊಮಾ ಸಿಲೆಬಸ್ಸು ಎಲೆಕ್ಟ್ರಾನಿಕಲು ಕಂಪ್ಲೀಟಾಗಿ ಓದ್ಕೊಳ್ಳಿ. ಯಾಕಂದರೆ ಎಸ್ ಸ್ನೇಹಿತರೆ, ಈಗ ಏನಂದರೆ ಈ ಎಕ್ಸಾಮ್ಗೆ ಅಪ್ಲೈ ಮಾಡುವಂಥ ಎಲ್ಲ ಟೆಕ್ನಿಕಲ್ ಸ್ಟೂಡೆಂಟ್ಸು, ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು, ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು ಏನಿರ್ತೀರಿ, ನಿಮಗೆ ಕಂಪ್ಲೀಟ್ ಅದರ್ ಎಕ್ಸಾಮ್ಸ್ಗಳ ಅಥವಾ ಬೇರೆಯ ರೀತಿಯ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ 75% ಇದನ್ನೇ ಕೇಳ್ತಾ ಇದ್ದಾರೆ ಅಂದಾಗ ನಾವು ನಮ್ಮ ಸಿಲೆಬಸ್ಸಲ್ಲಿ ತರುವಾಗಿದ್ದರೆ ನಮಗೇನು ಅಷ್ಟು ದೊಡ್ಡ ಸಮಸ್ಯೆ ಅಂತ ಅನ್ಸಲ್ಲ. ಅಗೇನ್ ಇಲ್ಲಿ ಅಂಕಗಳು ಕಡಿಮೆ ಇದ್ದರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಸ್ವಲ್ಪ ನಮಗೆ ಜನರಲ್ ನಾಲೇಜು, ಜನರಲ್ ಅವೇರ್ನೆಸ್ಸು ಸ್ವಲ್ಪ ಕಿರಿಕಿರಿ ಅಂತ ಹೇಳುವಂಥ ಸ್ನೇಹಿತರಿದ್ದಾರೆ, ನನಗೂ ಸಹ ಇದ್ದಾರೆ. ಹಾಗೆ ನೋಡಿ, 25 ಅಂಕಗಳಿಗೆ ಜನರಲ್ ಅವೇರ್ನೆಸ್ ಮತ್ತು ಆಪ್ಟಿಟ್ಯೂಡನ್ನು ಟೆಸ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಬಂದು ಜೂನಿಯರ್ ಇಂಜಿನಿಯರ್ ಸಿವಿಲ್. ಇಲ್ಲೂ 75 ಅಂಕಗಳು ಡಿಪ್ಲೊಮಾ ಸಿಲೆಬಸ್ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕ ರಾಜ್ಯ ಸರ್ಕಾರದ ತಾಂತ್ರಿಕ ಡಿಪಾರ್ಟ್ಮೆಂಟ್ ಅಂದರೆ ತಾಂತ್ರಿಕ ಡಿಪಾರ್ಟ್ಮೆಂಟ್ಗೆ ಏನು ಹೇಳ್ತಾರೆ ವಿಭಾಗ, ತಾಂತ್ರಿಕ ವಿಭಾಗದ ಕಡೆಯಿಂದ ಏನು ನಿಮಗೆ ಸಿಲೆಬಸ್ ಫಿಕ್ಸ್ ಆಗಿರ್ತದೆ ಅದೇ ಸಿಲೆಬಸ್ಸಿನ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗಿನ ಸಿಲೆಬಸ್ಸಿನ 75% ಕವರ್ ಮಾಡಲಾಗುತ್ತೆ. 75 ಅಂಕಗಳು ಈಸ್ ಓನ್ಲಿ ಮೈಂಡ್ ಫಾರ್ ದ್ಯಾಟ್. ಸೊ ಸ್ನೇಹಿತರೆ, ಇಲ್ಲಿ ನಿಮಗೆ ನಿಮ್ಮ ಸಿಲೆಬಸ್ ಕವರ್ ಆಗ್ತದೆ. ಇನ್ನು ಉಳಿದಂಥ 25 ಅಂಕಗಳಲ್ಲಿ ಜನರಲ್ ಅವೇರ್ನೆಸ್ಸು ಆಪ್ಟಿಟ್ಯೂಡನ್ನು ಟೆಸ್ಟ್ ಮಾಡಲಾಗುತ್ತೆ. ಯಾವುದೇ ಸರ್ಕಾರಿ ಎಕ್ಸಾಮ್ಸ್ಗಳಾಗಲಿ, ಯಾವುದೇ ಸರ್ಕಾರಿ ಪರೀಕ್ಷೆಗಳಾಗಲಿ, ಈ ನಿಮ್ಮನ್ನು ಬಿಟ್ಟು ಉಳಿದಂಥ ಎಲ್ಲ ಕಡೆಗಳಲ್ಲೂ ಟೆಕ್ನಿಕ್ಯಾಲಿಟಿ ಬಗ್ಗೆ ಒಂದು ಇಷ್ಟು ಪರ್ಸೆಂಟ್, ನಿಮಗೇನು 25% ಇಲ್ಲಿ ಜನರಲ್ಲಿಗೆ ಜನರಲ್ ನಾಲೆಜ್ ಆಪ್ಟಿಟ್ಯೂಡಿಗಿದೆಯೋ, ಹಾಗೆ ಇಲ್ಲಿ ಟೆಕ್ನಿಕಲ್ ಇಶ್ಯೂಸ್ಗಳನ್ನು ಕವರ್ ಮಾಡೋದಕ್ಕೆ, ಟೆಕ್ನಿಕಲ್ ವಿಷಯಗಳನ್ನು ಕವರ್ ಮಾಡೋದಕ್ಕೆ ಅದರ ಎಕ್ಸಾಮ್ಸ್ಗಿರುತ್ತೆ. ಬಟ್ ನಿಮ್ಗೆ 75 ಇದೆ ಬಿಕಾಸ್ ಯು ಪೀಪಲ್ ಆರ್ ಟೆಕ್ನಿಕಲ್ ಪೀಪಲ್. ನೆಕ್ಸ್ಟ್ ನೋಡಿ, ಜೂನಿಯರ್ ಅಸಿಸ್ಟೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್. 20 ಮಾರ್ಕ್ಸ್ಗೆ ಕಂಪ್ಯೂಟರ್ ಲಿಟ್ರಸಿ, 20 ಮಾರ್ಕ್ಸ್ಗೆ ಅಂದರೆ ಕಂಪ್ಯೂಟರ್ನ ಜ್ಞಾನವನ್ನು ಇಲ್ಲಿ 20 ಮಾರ್ಕ್ಸ್ಗೆ ಟೆಸ್ಟ್ ಮಾಡಲಾಗುತ್ತೆ. ಜೊತೆಗೆ 50 ಅಂಕಗಳಿಗೆ ಜನರಲ್ ಅವೇರ್ನೆಸ್ಸು ಮತ್ತು ಆಪ್ಟಿಟ್ಯೂಡಿನ ಟೆಸ್ಟ್ ಇರುತ್ತದೆ. ಇನ್ನು 30 ಅಂಕಗಳಿಗೆ ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಕನ್ನಡ ಇರ್ತದೆ. ಹಾಗಿದ್ರೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ JA ಎಕ್ಸಾಮ್ಗೆ
ನಿಮಗೆ 20 ಅಂಕ ಕಂಪ್ಯೂಟರ್ ನಾಲೆಜನ್ನು ಚೆಕ್ ಮಾಡ್ತಾರೆ, 50 ಅಂಕ ಜನರಲ್ ಅವೇರ್ನೆಸ್ಸು ಮತ್ತು ಆ್ಯಪ್ಟಿಟ್ಯೂಡನ್ನು ಚೆಕ್ ಮಾಡ್ತಾರೆ, ಇನ್ನು 30 ಅಂಕ ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಕನ್ನಡವನ್ನು ಚೆಕ್ ಮಾಡ್ತಾರೆ. ಆಯಿತಾ? ಹಾಗಿದ್ರೆ ಏನು ಓದೋಣ, ಎಷ್ಟು ಪ್ರಶ್ನೆ ಬರ್ಬೋದು, ಎಷ್ಟು ಓದಬೇಕು, ಯಾವುದನ್ನು ಕವರ್ ಮಾಡಬೇಕು, ಎಲ್ಲ ಪ್ರಶ್ನೆಗೆ ಉತ್ತರ ಸಿಗ್ತಾ? ಎಸ್. ಇದೀಗ ನಿಮಗೆ ಅಧಿಕೃತವಾಗಿ ಇಲಾಖೆ ಕೊಟ್ಟ ಮಾಹಿತಿಯನ್ನು ಕೊಟ್ಟಿದ್ದೇವೆ. ತುಂಬ ಜನ ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋರಿಗೆ ಒಂದು ಗೊಂದಲ ಇರ್ತದೆ, ಆ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.